ನಮಸ್ಕಾರ ಸ್ನೇಹಿತರೆ, ಎಲ್ಲರಿಗೂ ಸ್ಟಡಿಗೆಸ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸ್ನೇಹಿತರನ್ನ ಇವತ್ತಿನ ಒಂದು ವಿಡಿಯೋದಲ್ಲಿ ಜುಲೈ 9ರ ಒಂದು ಕರೆಂಟ್ ಅಫೇರ್ಸನ್ನು ಸ್ಟಾರ್ಟ್ ಮಾಡೋಣ. ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚಿತವಾಗಿ ಯಾರೆಲ್ಲ ನಮ್ಮ ಚಾನಲ್ಗೆ ಹೊಸಬರಾಗಿದ್ರಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ ಮತ್ತು ಬೆಲ್ ಐಕನ್ನ ಕ್ಲಿಕ್ ಮಾಡಿ, ಬಿಕಾಸ್ ನಾವು ವಿಡಿಯೋ ಅಪ್ಲೋಡ್ ಮಾಡಿದಾಗ ನಿಮಗೆ ಬೇಗನೆ ನೋಟಿಫಿಕೇಶನ್ ಬರುತ್ತೆ. ಒಳ್ಳೆಯ ಜೋಶೊಂದಿಗೆ ಇವತ್ತಿನ ಒಂದು ಕರೆಂಟ್ ಅಫೇರ್ಸನ್ನು ಸ್ಟಾರ್ಟ್ ಮಾಡೋಣ ನೋಡಿ. ನೋಡಿ, ಮೊದಲನೇ ಪ್ರಶ್ನೆ ಅಂತ ಕೇಳಿದ್ರೆ ಅಂದರೆ, ಇತ್ತೀಚೆಗೆ ಸುದ್ದಿಯಲ್ಲಿದ್ದ ಅಮರನಾಥ್ ದೇವಾಲಯ ಎಲ್ಲಿ ಕಂಡು ಬರುತ್ತದೆ ಅಂತಕ್ಕಂಥ ಪ್ರಶ್ನೆಯನ್ನು ಕೇಳಿದ್ದಾರೆ. ಅದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಯಾವುದು ಸರ್ ಅಂತ ಕೇಳಿದಾಗ, ಇದಕ್ಕೆ ಎರಡನೇ ಆಪ್ಷನ್ ಕರೆಕ್ಟು, ಜಮ್ಮು ಮತ್ತು ಕಾಶ್ಮೀರದಲ್ಲಿ ಕಂಡುಬರುತ್ತೆ. ನೋಡಿರಿ, ಬಹಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಫ್ಯಾಕ್ಟು. ಹಾಗಾದರೆ ಈ ಅಮರನಾಥ ದೇವಾಲಯದ ಕುರಿತು ಯಾಕೆ ಪ್ರಶ್ನೆಯನ್ನು ಕೇಳಲಾಗಿತ್ತಂದರೆ, ದೇಶದ ಪ್ರತಿಯೊಂದು ನ್ಯೂಸ್ ಚಾನಲಲ್ಲಿ ಇದು ಕಾಣಿಸ್ಕೊಂಡಿರ್ತಕ್ಕಂಥ ವಿಷಯ. ಏನು ಕಾಣಿಸ್ಕೊಂಡಿದೆ ಅಂದರೆ, ಅಮರನಾಥ್ ಮೆಗಾ ಸ್ಫೋಟಕ್ಕೆ 15 ಬಲಿ ಅಂತಕ್ಕಂಥದ್ದು. ಇಟ್ ಈಸ್ ನಾಟ್ ರಿಕ್ವೈರ್ಡ್ ಟು ಅಸ್. ವಾಟ್ ಈಸ್ ದ ರಿಕ್ವೈರ್ಡ್ ಟು ಅಸ್? ನಮಗೇನೆಂದರೆ, ಅಮರನಾಥ್ ಇಟ್ ಈಸ್ ಒನ್ ಆಫ್ ದಿ ಹಿಸ್ಟಾರಿಕಲ್ ಪ್ಲೇಸ್. ಇದರ ರಿಲೇಟೆಡು ನಮ್ಮ ಎಕ್ಸಾಮಲ್ಲಿ ಪ್ರಶ್ನೆಗಳನ್ನು ಕೇಳ್ಬೋದು, ಆದ್ದರಿಂದ ಇದನ್ನು ಎತ್ಕೊಳ್ಳಲಾಗಿದೆ. ಇದರ ಕುರಿತು ನಾವು ಡಿಸ್ಕಷನ್ ಮಾಡ್ತಾ ಹೋಗೋಣ ನೋಡಿ. ದಕ್ಷಿಣ ಕಾಶ್ಮೀರದ ಹಿಮಾಲಯದ ತಪ್ಪಲಿನಲ್ಲಿ ಪ್ರಸಿದ್ಧ ಯಾತ್ರಾಸ್ಥಳಲಾಗಿರ್ತಕ್ಕಂಥ ಅಮರನಾಥದಲ್ಲಿ ಮೇಘ ಸ್ಫೋಟವಾಗಿದೆ. ಮೇಘ ಅಂದರೆ ಮಳೆ, ಅಲ್ಲಿ ಜಾಸ್ತಿ ಮಳೆಯಾಗಿದ್ದರಿಂದ ಏನಾಗಿದೆ, ಅಲ್ಲಿ ಒಂದು ಸುಮಾರು 15 ಜನರು ಬಲಿಯಾಗಿದ್ದಾರೆ ಅಂತಕ್ಕಂಥದ್ದು ಕೊಟ್ಟಿದ್ದಾರೆ. ಹಾಗಾದರೆ ಮೇಘ ಸ್ಫೋಟ ಎಂದರೇನು? ಮೆಘಾ ಸ್ಫೋಟ ಅಲ್ಲ, ಮೇಘ ಸ್ಫೋಟ. ಮೇಘ ಅಂದರೆ ನಾವೇನು ಕರಿತೀವಿ, ಮಳೆ ಅಂತ ಕರಿತೀವಿ, ಕ್ಲೌಡ್ ಬಸ್ಟ್ ಅಂತ ಹೇಳ್ತೀವಿ. ಅರ್ಥ ಆಯ್ತಾ? ಕ್ಲೌಡ್ ಬಸ್ಟ್ ಆಗೋದ್ರಿಂದಾಗಿ ಅಲ್ಲಿ ತೊಂದರೆಯಾಗಿದೆ. ಹಾಗಾದರೆ ಕ್ಲೌಡ್ ಬಸ್ಟ್ ಅಂದರೆ ಏನು ನೋಡ್ರಿ? IMD ಮಾನದಂಡದ ಪ್ರಕಾರ ಒಂದು ಗಂಟೆಯಲ್ಲಿ 100 ಮಿಲಿಮೀಟರ್ ಮಳೆಯಾದರೆ ಅದನ್ನು ಮೇಘಾ ಸ್ಫೋಟ ಅಥವಾ ಕ್ಲೌಡ್ ಬಸ್ಟ್ ಅಂತ ಕರಿತೀವಿ. ಬಹಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಫ್ಯಾಕ್ಟು. ಹಾಗಾದರೆ IMD ಅಂದರೆ ಏನು ಹೇಳಿದ್ರೆ, ಇಂಡಿಯನ್ ಮೆಟ್ರಲಾಜಿಕಲ್ ಡಿಪಾರ್ಟ್ಮೆಂಟ್ ಅಂತ ಕರಿತೀವಿ. ಇದರ ಪ್ರಕಾರ 100 ಮಿಲಿಮೀಟರ್ ಮಳೆಯಾದರೆ, ಅಂದರೆ ಒಂದು ಗಂಟೆಯಲ್ಲಿ 100 ಮಿಲಿಮೀಟರಷ್ಟು ಮಳೆಯಾದರೆ ಅದಕ್ಕೇನು ಕರಿತೀವಿ ನಾವು? ಕ್ಲೌಡ್ ಬಸ್ಟ್ ಅಂತ ಹೇಳ್ತೀವಿ. ಇನ್ನು ನೆಕ್ಸ್ಟ್ ಇದ್ರ ಬಗ್ಗೆ ಮಾತಾಡ್ತಾ ಬಂದಾಗ ನೋಡಿರಿ, ಯಾವುದಂದರೆ ಅಮರನಾಥ ದೇವಾಲಯ. ಇದು ಜಮ್ಮು ಕಾಶ್ಮೀರದಲ್ಲಿ ಸುಮಾರು 3888 ಮೀಟರ್ ಎತ್ತರದಲ್ಲಿರ್ತಕ್ಕಂಥ ಒಂದು ಸ್ಥಳವಾಗಿದೆ. ಯಾವುದಾದ್ರಿ ಅಮರನಾಥ್ ಅಂತಕ್ಕಂಥದ್ದು. ಇದು ಪ್ರಸಿದ್ಧ ಹಿಂದೂ ದೇವಾಲಯವಾಗಿದೆ. ಹೆಸರೇ ಸೂಚಿಸುವಂತೆ ಇದೊಂದು ಹಿಂದೂ ದೇವಾಲಯ. ರಾಜ್ಯ ತರಂಗಣಿ ಪುಸ್ತಕದಲ್ಲಿ ಈ ದೇವಾಲಯದ ಕುರಿತು ಉಲ್ಲೇಖವಿದೆ. ಭಾಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಫ್ಯಾಕ್ಟು. ರಾಜ್ಯ ತರಂಗಣಿ ಅಂತಕ್ಕಂಥ ಪುಸ್ತಕ ನಮ್ಮ ಎಕ್ಸಾಮ್ ದೃಷ್ಟಿಯಿಂದಾಗಿ ಬಹಳ ಇಂಪಾರ್ಟೆಂಟ್. ಬಟ್ ಆದುದರಿಂದಾಗಿ ತಮ್ಮೆಲ್ಲರಿಗೆ ಇವತ್ತಿನ ಪ್ರಶ್ನೆ ಏನಂದರೆ, ರಾಜ್ಯ ತರಂಗಣಿಯ ಕರ್ತೃ ಯಾರು? ಇನ್ನೊಂದು ಬಾರಿ ಕೇಳಿಸಬೇಕು, ರಾಜ್ಯ ತರಂಗಣಿಯ ಕರ್ತೃ ಯಾರು ಅಂತಕ್ಕಂಥದ್ದು ನೀವೆಲ್ಲರೂ ಕಮೆಂಟ್ ಸೆಕ್ಷನಲ್ಲಿ ಉತ್ತರವನ್ನು ತಿಳಿಸಬೇಕು. ನೋಡಿ, ಇದು ಸುಮಾರು 11ನೇ ಶತಮಾನದಲ್ಲಿ ರಾಣಿ ಸೂರ್ಯಮತಿ ಈ ದೇವಾಲಯಕ್ಕೆ ತ್ರಿಶೂಲಗಳು, ಬಾಣಲಿಂಗಗಳು ಮತ್ತು 50 ಪವಿತ್ರ ಲಾಂಛನಗಳನ್ನು ಉಡುಗೊರೆಯಾಗಿ ನೀಡಿದರು ಎಂದು ನಂಬಲಾಗಿದೆ. ಒಟ್ಟಾರೆಯಾಗಿ ನಮಗೆ ಗೊತ್ತಿರಬೇಕು, ಕ್ಲೌಡ್ ಬಸ್ಟ್ ಅಂದರೆ ಏನು ಅಥವಾ ಮೇಘದೂತ ಎಂದರೇನು? ಒಂದು ಗಂಟೆಯಲ್ಲಿ 100 ಮಿಲಿಮೀಟರ್ ಮಳೆಯಾದರೆ ಅದನ್ನು ಕ್ಲೌಡ್ ಬಸ್ಟ್ ಅಂತ ಕರಿತೀವಿ. ಸೊ ದ್ಯಾಟ್ ಈ ಕ್ಲೌಡ್ ಬಸ್ಟು ರೀಸೆಂಟಾಗಿ ಜಮ್ಮು ಕಾಶ್ಮೀರದ ಅಮರನಾಥ್ ದೇವಾಲಯದಲ್ಲಿ ಪಕ್ಕದಲ್ಲಿ ಆಗಿದೆ. ಸೊ ದ್ಯಾಟ್ ಹಾಗಾದರೆ ಅಮರನಾಥ್ ದೇವಾಲಯ ಎಲ್ಲಿ ಕಂಡುಬರುತ್ತೆ? ಇದು ಜಮ್ಮು ಕಾಶ್ಮೀರದಲ್ಲಿ ಕಂಡುಬರುತ್ತೆ. ಈ ದೇವಾಲಯದ ಕುರಿತು ಯಾವ ಪುಸ್ತಕದಲ್ಲಿ ಉಲ್ಲೇಖವಿದೆ? ರಾಜ್ಯ ತರಂಗಣಿ ಎಂಬ ಪುಸ್ತಕದಲ್ಲಿ ಉಲ್ಲೇಖವಿದೆ. ಈ ರಾಜ್ಯ ತರಂಗಣಿ ಪುಸ್ತಕವನ್ನು ಯಾರು ಬರೆದ್ರು ಅಂತಕ್ಕಂಥದ್ದು ನೀವು ಕಮೆಂಟ್ ಸೆಕ್ಷನಲ್ಲಿ ಉತ್ತರವನ್ನು ತಿಳಿಸ್ಬೇಕು. ಎಸ್, ನೆಕ್ಸ್ಟ್ ನೋಡೋಣ. ನೋಡ್ರಿ, ನೀವು ಯಾರಿಗೆ ನೋಟ್ಸ್ ಬೇಕು, ಇಲ್ಲಿ ಎಲ್ಲ ಡೀಟೇಲ್ಸ್ ಕೊಟ್ಟಿದ್ದೀವಿ, ಇದಕ್ಕೆ ಕಾಂಟ್ಯಾಕ್ಟ್ ಮಾಡಿಬಿಟ್ಟು ನೀವು ನೋಟ್ಸ್ಗಳನ್ನು ಪಡೆದುಕೊಳ್ಬೋದು. ಎಸ್, ನೋಡೋಣ. ನೋಡ್ರಿ, ನೆಕ್ಸ್ಟ್ ಪ್ರಶ್ನೆ ಅಂತ ಕೇಳಿದ್ರೆ, ಇತ್ತೀಚೆಗೆ ಹತ್ಯೆಗೀಡಾದ ಸಿಂಜೋ ಅಬ್ಬೆ ಅವರು ಯಾವ ದೇಶದ ಮಾಜಿ ಪ್ರಧಾನಿಯಾಗಿದ್ದರು? ಬಹಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಫ್ಯಾಕ್ಟು. ಇಂಟರ್ನ್ಯಾಷನಲ್ ಲೆವೆಲಲ್ಲಿ ಇದೇನಾಗಿದೆ, ನ್ಯೂಸ್ ಆಗಿದೆ. ಆದ್ದರಿಂದ ಗೊತ್ತಿರಬೇಕು, ಸಿಂಜೋ ಅಬೆಯವರು ಜಪಾನ್ನ ಮಾಜಿ ಪ್ರಧಾನಿಯಾಗಿ ಕಾರ್ಯವನ್ನು ನಿರ್ವಹಿಸ್ತಿದ್ದಾರೆ. ಅಂದರೆ ಮೊದಲ ಪ್ರಧಾನಿಯಾಗಿದ್ದರು, ಅವರಿಗೊಂದು ಡಿಸೀಸ್ ಇರೋದ್ರಿಂದಾಗಿ ಏನಾಯಿತು, ನೆಕ್ಸ್ಟ್ ಬೇರೆ ಪ್ರಧಾನಿಯನ್ನು ಆಯ್ಕೆ ಮಾಡಿದರು. ಬಟ್ ಇವರು ಏನಂದರೆ, ಸಿಂಜೋ ಅಬೆಯವರು ಜಪಾನ್ ದೇಶದ ಮಾಜಿ ಪ್ರಧಾನಿಯಾಗಿದ್ದರು. ಹಾಗಾದರೆ ಯಾಕೆ ಇದ್ರ ಮೇಲೆ ಪ್ರಶ್ನೆಯನ್ನು ಕೇಳಲಾಗಿತ್ತಂದರೆ, ನಿಮ್ಮೆಲ್ಲರಿಗೂ ಗೊತ್ತಿರುವ ಹಾಗೆ ರೀಸೆಂಟಾಗಿ ಮಾಜಿ ಪ್ರಧಾನಿಯಾಗಿ ಜಪಾನ್ನ ಮಾಜಿ ಪ್ರಧಾನಿಯಾಗಿರ್ತಕ್ಕಂಥ ಸಿಂಜೋ ಅಬೆ ಅವರನ್ನು ಏನು ಮಾಡಿದ್ದಾರೆ ಅಂದರೆ, ಅಶಾಸಿನೇಟ್ ಮಾಡಿದ್ದಾರೆ, ಇವರನ್ನು ಹತ್ಯೆ ಮಾಡಿದ್ದಾರೆ. ಆದ್ದರಿಂದ ಇದು ಎಲ್ಲ ನ್ಯೂಸ್ ಪೇಪರಲ್ಲೇ ಕಾಣಿಸ್ಕೊಂಡಿತ್ತು, ಇದನ್ನು ಎತ್ಕೊಳ್ಳಲಾಗಿದೆ. ನೋಡಿ, ಇದರ ಕುರಿತು ನಮ್ಮ ಎಕ್ಸಾಮ್ ದೃಷ್ಟಿಯಿಂದಾಗಿ ಏನು ಇಂಪಾರ್ಟೆಂಟ್ ಅದನ್ನು ನೋಡ್ತಾ ಹೋಗೋಣ ನೋಡಿ.
ಜಪಾನ ಮಾಜಿ ಪ್ರಧಾನಮಂತ್ರಿ ಮತ್ತು ಅಲ್ಲಿ ಅತ್ಯಂತ ಪ್ರಭಾವಿ ನಾಯಕ ಎಂದು ಎನಿಸಿಕೊಂಡಿರತಕ್ಕಂಥ ಶಿಂಜೋ ಅಬೆಯವರನ್ನು ಹತ್ಯೆ ಮಾಡಲಾಗಿದೆ. ದಿಸ್ ಇಸ್ ಅ ನ್ಯೂಸ್ ಇನ್ ಕಾಂಟೆಕ್ಸ್ಟ್. ನ್ಯೂಸ್ ಇನ್ ಕಾಂಟೆಕ್ಸ್ಟ್ ಮೇಲೆ ಡೈರೆಕ್ಟಾಗಿ ಪ್ರಶ್ನೆ ಕೇಳಬಹುದು, ಏನಂತ ಕೇಳಬಹುದು, ಶಿಂಜೋ ಅಬೆಯವರು ಯಾವ ದೇಶಕ್ಕೆ ಸಂಬಂಧಿಸಿದಂದರೆ ಜಪಾನ್ ದೇಶಕ್ಕೆ ಸಂಬಂಧಿಸಿದ್ದಾರೆ. ಯಾವ ದೇಶದ ಒಂದು ಪ್ರಧಾನಮಂತ್ರಿಯಾಗಿ ಕಾರ್ಯನಿರ್ವಹಿಸಿದ್ದಾರೆ, ಜಪಾನ್ ದೇಶದ ಪ್ರಧಾನಮಂತ್ರಿಯಾಗಿ ಕಾರ್ಯನಿರ್ವಹಿಸಿದ್ದಾರೆ, ಈ ಥರ ಕೇಳ್ಬೋದು. ಇನ್ನು ಅಬೆಯವರು 2006ರಲ್ಲಿ ಒಂದು ವರ್ಷದ ಅವಧಿಗೆ, ಇನ್ನು 2012ರಿಂದ 2020ರವರೆಗೆ ಪ್ರಧಾನಿಯಾಗಿದ್ದವರು ನೋಡ್ರಿ. 2012ರಿಂದ 2020ರವರೆಗೆ ಸುದೀರ್ಘ ಅವಧಿಗೆ ಪ್ರಧಾನಮಂತ್ರಿಯಾಗಿ ಜಪಾನ್ ದೇಶದ ಕಾರ್ಯವನ್ನು ನಿರ್ವಹಿಸಿದ್ರು ಇವರು. ಇನ್ನು ನಾನು ಈಗಾಗಲೇ ಹೇಳಿದ ಹಾಗೆ ಅನಾರೋಗ್ಯದ ಕಾರಣದಿಂದಾಗಿ 2020ರಲ್ಲಿ ಅವರು ರಾಜೀನಾಮೆಯನ್ನು ನೀಡಿದರು. ಇನ್ನು ಜಪಾನಿನ ಪ್ರಧಾನಿ ಹುದ್ದೆಗೇರಿದ ಅತ್ಯಂತ ಕಿರಿಯ ವ್ಯಕ್ತಿ, ಅದಾಯ್ತ, ಜಪಾನಿನಲ್ಲಿ ಪ್ರಧಾನಮಂತ್ರಿ ಹುದ್ದೆಗೇರಿರ್ತಕ್ಕಂಥ ಅತ್ಯಂತ ಕಿರಿಯ ವ್ಯಕ್ತಿ ಯಾರಂದರೆ ಶಿಂಜೋ ಅಬೆ. ಇನ್ನು ಜಪಾನಿನ ಅತ್ಯಂತ ದೀರ್ಘಾವಧಿ ಪ್ರಧಾನಿ ಎಂಬ ಹೆಗ್ಗಳಿಕೆಗೆ ಪಾತ್ರರಾಗಿದ್ದಾರೆ. ವೆರಿ ಇಂಪಾರ್ಟೆಂಟು, ನಿಮ್ಮ ಎಕ್ಸಾಮಲ್ಲಿ ಇದೇ ಥರ ಪ್ರಶ್ನೆಗಳನ್ನು ಕೇಳ್ಬೋದು, ಜಪಾನಿನ ಅತ್ಯಂತ ಕಿರಿಯ ಪ್ರಧಾನಿ ಹುದ್ದೆಗೇರಿದವರು ಯಾರು ಅಂತ. ಯಾಕಂದರೆ ಇದು ನ್ಯೂಸಲ್ಲಿ ಇದೆ, ಅದರ ರಿಲೇಟೆಡ್ ಪ್ರಶ್ನೆಗಳನ್ನು ಕೇಳ್ಬೋದು. ಇನ್ನು ಜಪಾನಿನ ಅತ್ಯಂತ ದೀರ್ಘಾವಧಿಯಾಗಿ ಪ್ರಧಾನಮಂತ್ರಿಗಾಗಿ ಕಾರ್ಯನಿರ್ವಹಿಸಿದವರು ಯಾರು ಅಂತ ಪ್ರಶ್ನೆ ಕೇಳ್ಬೋದು. ಅವಾಗೂ ಕೂಡ ಗೊತ್ತಿರಬೇಕು ಯಾರಂದರೆ ಶಿಂಜೋ ಅಬೆ ಅಂತಕ್ಕಂಥದ್ದು. ಇನ್ನಿವ್ರ ಬಗ್ಗೆ ಮಾತಾಡ್ತಾ ಬಂದಾಗ ನೋಡ್ರಿ, ಒಟ್ಟಾರೆಯಾಗಿ ಇವರು 4 ಬಾರಿ ಜಪಾನ್ನ ಪ್ರಧಾನಮಂತ್ರಿಯಾಗಿ ಕಾರ್ಯವನ್ನು ನಿರ್ವಹಿಸಿದ್ದಾರೆ. ಇನ್ನು ಅದಲ್ಲದೆ ಅಮೇರಿಕಾ, ಭಾರತ, ಬ್ರಿಟನ್ ಮತ್ತು ಜಪಾನ್ ದೇಶಗಳು ಸೇರಿಕೊಂಡು ಮಾಡಿರ್ತಕ್ಕಂಥ ಒಂದು ಕ್ವಾಡ್ ಸಂಘಟನೆ, ಕ್ವಾಡ್ರಿಲ್ಯಾಟರ್ ಸೆಕ್ಯುರಿಟಿ ಡೈಲಾಗ್ ಅಂತ ಹೇಳ್ತೀವಿ, ಅನ್ನು ಒಳಗೊಂಡ ಕ್ವಾಡ್ ರಕ್ಷಣಾ ಒಕ್ಕೂಟದ ರಚನೆಯಲ್ಲಿ ಅಬೆಯವರು ಏನು ಮಾಡಿದರೆ ಮಹತ್ವದ ಪಾತ್ರವನ್ನು ವಹಿಸಿದ್ದಾರೆ ಕ್ವಾಡ್ ರಚನೆಯಲ್ಲಿ. ಇನ್ನು ಜಪಾನಿನ ಆರ್ಥಿಕ ನೀತಿಗಳಲ್ಲಿ ಶಿಂಜೋ ಅಬೆ ತಂದ ಬದಲಾವಣೆಗಳನ್ನು ಅಬೆನಾಮಿಕ್ಸ್ ಅಂತ ಕರಿತೀವಿ. ವೆರಿ ಇಂಪಾರ್ಟೆಂಟ್, ಅಬೆನಾಮಿಕ್ಸ್, ಇಟ್ ಇಸ್ ರೆಫರ್ ಟು ದಿ ಶಿಂಜೋ ಅಬೆ. ಇಟ್ ಮೀನ್ಸ್ ದ್ಯಾಟ್ ಶಿಂಜೋ ಅಬೆಯವರು ಜಾರಿಗೆ ತಂದಿರತಕ್ಕಂಥ ಆರ್ಥಿಕ ಯೋಜನೆಗಳನ್ನು ಅಬೆನಾಮಿಕ್ಸ್ ಅಂತ ಕರಿತೀವಿ. ಇನ್ನು ಇವರು ಲಿಬರಲ್ ಡೆಮೊಕ್ರಾಟಿಕ್ ಪಾರ್ಟಿಗೆ ಸಂಬಂಧಿಸಿದಂಥ ವ್ಯಕ್ತಿಯಾಗಿದ್ದರು. ಅದಲ್ಲದೆ ಇನ್ನೊಂದು ಫ್ಯಾಕ್ಟ್ ಗೊತ್ತಿರಬೇಕು ತಮಗೇನೆಂದರೆ, 2017ರಲ್ಲಿ ಭಾರತ ಮತ್ತು ಜಪಾನ್ ಸೇರ್ಬಿಟ್ಟು ಬುಲೆಟ್ ರೈಲು ಯೋಜನೆಯನ್ನು ಶಂಕುಸ್ಥಾಪನೆ ಮಾಡಿದರು. ಆ ಶಂಕುಸ್ಥಾಪನೆ ಮಾಡಿರ್ತಕ್ಕಂಥ ಜಪಾನಿನ ಪ್ರಧಾನಮಂತ್ರಿ ಯಾರಂದರೆ ಶಿಂಜೋ ಅಬೆ 2017ರಲ್ಲಿ ಅಂತಕ್ಕಂಥದ್ದು ಗೊತ್ತಿರಬೇಕು. ಅದು ಎಲ್ಲೆಂದರೆ ಅಹಮದಾಬಾದ್ದಲ್ಲಿ ಶಂಕುಸ್ಥಾಪನೆಯನ್ನು ನೆರವೇರಿಸಿದರು. ಅದಲ್ಲದೆ 2021ರಲ್ಲಿ ಶಿಂಜೋ ಅಬೆಗೆ ಭಾರತದ 2ನೇ ಅತ್ಯುನ್ನತ ನಾಗರಿಕ ಗೌರವವಾದ ಪದ್ಮವಿಭೂಷಣ ಗೌರವ ನೀಡಿ ಗೌರವಿಸಲಾಗಿತ್ತು. ದಿಸ್ ಫ್ಯಾಕ್ಟ್ ಈಸ್ ವೆರಿ ಇಂಪಾರ್ಟೆಂಟ್ ಫಾರ್ ಯುವರ್ ಎಕ್ಸಾಮಿನೇಷನ್ಸ್. ಅರ್ಥಾಯ್ತಾ, ಶಿಂಜೋ ಅಬೆಯವರನ್ನು ಯಾವ ಪ್ರಶಸ್ತಿಯನ್ನು ಕೊಡಲಾಗಿತ್ತಂದರೆ ಪದ್ಮವಿಭೂಷಣ, ಒಂದು ನಾಗರಿಕ 2ನೇ ಅತ್ಯುನ್ನತ ನಾಗರಿಕ ಪ್ರಶಸ್ತಿಯನ್ನು ಕೊಡಲಾಗಿತ್ತು. ಯಾವ ಸಾಲಿಂದು? 2021. ವೆರಿ ಇಂಪಾರ್ಟೆಂಟ್ ಫಾರ್ ಅವರ್ ಎಕ್ಸಾಮಿನೇಷನ್ಸ್. ಎಸ್, ನೆಕ್ಸ್ಟ್ ನೋಡೋಣ. ನೋಡ್ರಿ, ನೆಕ್ಸ್ಟ್ ಇನ್ನೂ ಇದ್ರ ಬಗ್ಗೆ ಮಾತಾಡ್ತಾ ಬಂದಾಗ ವಿಶ್ವದ ಪ್ರಮುಖ ನಾಯಕರು ಮತ್ತು ಅವರ ಹತ್ಯೆ, ಯಾರ್ಯಾರು ಹತ್ಯೆಯಾಗಿದ್ದಾರೆ, ಪ್ರಮುಖ ನಾಯಕರು, ಸೆಲೆಬ್ರಿಟೀಸ್ಗಳು, ಸ್ವತಂತ್ರ ಹೋರಾಟಗಾರರು, ಅವ್ರ ಬಗ್ಗೆ ಮಾತಾಡ್ತಾ ಬಂದಾಗ ನೋಡ್ರಿ, ಮಹಾತ್ಮ ಗಾಂಧೀಜಿಯವ್ರನ್ನ ಜನವರಿ 30, 1948ರಂದು ನಾಥೂರಾಮ್ ಗೋಡ್ಸೆ ಅವರು ಹತ್ಯೆಯನ್ನು ಮಾಡಿದರು. ಇನ್ನು ಇಂದಿರಾ ಗಾಂಧಿಯವರಿಗೆ ಹತ್ಯೆ ಮಾಡಿದ್ದು ಯಾವಾಗಂದರೆ 1984ರಂದು. ಇನ್ನು ರಾಜೀವ್ ಗಾಂಧಿ ಅವರಿಗೆ ಮೇ 21, 1991ರಂದು. ಇನ್ನು ಜಾನ್ ಎಫ್ ಕೆನಡಿ, ಅಮೇರಿಕದವರು, ಇವರು 1963ರಲ್ಲಿ ಇವರಿಗೆ ಅಸಾಸಿನೇಟ್ ಮಾಡಲಾಗಿತ್ತು. ತದನಂತರದಲ್ಲಿ ಅಬ್ರಹಾಮ್ ಲಿಂಕನ್, ಅಮೇರಿಕದ ಅಧ್ಯಕ್ಷ, ಇವರಿಗೆ 1865ರಲ್ಲಿ ಅಸಾಸಿನೇಟ್ ಮಾಡಲಾಗಿತ್ತು. ಇನ್ನು ಬೆನ್ಜೀರ್ ಭುಟ್ಟೋ, ಪಾಕಿಸ್ತಾನದ ಒಂದು ಪ್ರಧಾನಮಂತ್ರಿಯಾಗಿ ಕಾರ್ಯವನ್ನು ನಿರ್ವಹಿಸಿದರೆ 2007ರಲ್ಲಿ ಅವರಿಗೆ ಅಸಾಸಿನೇಟ್ ಮಾಡಲಾಗಿತ್ತು. ಇನ್ನು ಮಾರ್ಟಿನ್ ಲೂಥರ್ ಕಿಂಗ್ ಜೂನಿಯರ್ 1968ರವರಲ್ಲಿ ಏನಾಗಿದ್ದಾರೆ, ಹತ್ಯೆಯನ್ನು ಮಾಡಲಾಗಿತ್ತು. ಇಷ್ಟು ಪ್ರಮುಖ ಒಂದು ಸ್ವತಂತ್ರ ಅಂದರೆ ಆಯಾ ದೇಶಗಳಲ್ಲಿ ಪ್ರಮುಖ ವ್ಯಕ್ತಿಗಳು ಅಂತ ಹೇಳ್ಬೋದು, ಅಥವಾ ಆಯಾ ದೇಶದ ಪ್ರಧಾನಮಂತ್ರಿ ಅಥವಾ ಅಧ್ಯಕ್ಷತೆ ವಹಿಸಿದವರು, ಇವರು ಹತ್ಯೆಗೀಡಾಗಿರ್ತಕ್ಕಂಥ ವ್ಯಕ್ತಿಗಳು ಇವರೆಲ್ಲ. ಅರ್ಥ ಆಯ್ತಾ? ಎಸ್, ನೆಕ್ಸ್ಟ್ ನೋಡ್ರಿ. ನೆಕ್ಸ್ಟ್ ಪ್ರಶ್ನೆ ಎಂದು ಕೇಳಿದ್ರೆ, 2020ರಲ್ಲಿ ನಡೆದ ವರ್ಲ್ಡ್ ಪೀಸ್ ಫೋರಮ್, ಅರ್ಥಾಯ್ತಾ, ವರ್ಲ್ಡ್ ಪೀಸ್ ಫೋರಮ್ ಎಷ್ಟನೇ ಆವೃತ್ತಿದಾಗಿದೆ ಅಂತಕ್ಕಂಥ ಪ್ರಶ್ನೆಯನ್ನು ಕೇಳಿದ್ದಾರೆ. ಬಹಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಫ್ಯಾಕ್ಟು, ವರ್ಲ್ಡ್ ಪೀಸ್ ಫೋರಮ್ ಇತ್ತೀಚೆಗೆ ನಡೆದಿದ್ದು 10ನೇ ಆವೃತ್ತಿ ಅಂತಕ್ಕಂಥದ್ದು ತಮ್ಮ ತಲೆಯಲ್ಲಿ ಇರಬೇಕು. ಇದರ ಬಗ್ಗೆ ಮಾತಾಡ್ತಾ ಬಂದಾಗ ನೋಡಿ, ವರ್ಲ್ಡ್ ಪೀಸ್ ಫೋರಮ್ 2022ರ 10ನೇ ಆವೃತ್ತಿಯನ್ನು
ಬೀಜಿಂಗ್ ನಲ್ಲಿರುವ ಸಿಂಗುವಾ ವಿಶ್ವವಿದ್ಯಾಲಯದಲ್ಲಿ ಆಯೋಜನೆ ಮಾಡಲಾಗಿತ್ತು ಗೊತ್ತಿರಬೇಕು ವರ್ಲ್ಡ್ ಪೀಸ್ ಫೋರಂ ಎಲ್ಲಿ ನಡೆದಿತ್ತು ಚೀನಾದಲ್ಲಿ ನಡೆದಿತ್ತು ಚೀನಾದ ರಾಜಧಾನಿ ಯಾವುದು ಬೀಜಿಂಗ್ ದಲ್ಲಿ ನಡೆದಿತ್ತು ಮೋರ್ ಸ್ಪೆಸಿಫಿಕಲಿ ಬೀಜಿಂಗ್ ದ ಸಿಂಗುವಾ ವಿಶ್ವವಿದ್ಯಾಲಯದಲ್ಲಿ ನಡೆಸಲಾಗಿತ್ತು ಅಂತಾರಾಷ್ಟ್ರೀಯ ಸ್ಥಿರತೆಯನ್ನು ಕಾಪಾಡುವುದು ಸಾಮಾನ್ಯತೆ ಸಮಗ್ರತೆ ಸಮಾನತೆ ಸಮಗ್ರತೆ ಸರಿ ಮತ್ತು ಸಹಕಾರ ಎಂಬ ವಿಷಯ ಅಡಿಯಲ್ಲಿ ಇದನ್ನು ಆಯೋಜನೆ ಮಾಡಲಾಗಿತ್ತು ಯಾವುದಾದ್ರೆ ಅಂತಾರಾಷ್ಟ್ರೀಯದಲ್ಲಿ ಸ್ಥಿರತೆಯನ್ನು ಕಾಪಾಡಬೇಕಾದ್ರೆ ಎಲ್ಲರ ಮಧ್ಯದಲ್ಲಿ ಸಾಮಾನ್ಯತೆ ಇರಬೇಕು ಸಮಗ್ರತೆ ಇರಬೇಕು ಸಹಕಾರ ಇರಬೇಕಲ್ವಾ ಈ ಅಡಿಯಲ್ಲಿ ಈ ವಿಷಯದ ಅಡಿಯಲ್ಲಿ ಈ ಧ್ಯೇಯವಾಕ್ಯದ ಅಡಿಯಲ್ಲಿ ಈ ಒಂದು ವರ್ಲ್ಡ್ ಪೀಸ್ ಫೋರಂ ಆವೃತ್ತಿಯನ್ನು ಹೆಲ್ಡ್ ಆಗಿತ್ತು ಎಲ್ಲೆಂದರೆ ಸಿಂಗುವಾ ವಿಶ್ವವಿದ್ಯಾಲಯದಲ್ಲಿ ಅಂತಕ್ಕಂಥದ್ದು ಗೊತ್ತಿರಬೇಕು ಇನ್ನು ವಿಶ್ವ ಶಾಂತಿ ವೇದಿಕೆಯ ಭಾಗವಾಗಿ ಬ್ರಿಕ್ಸ್ ಸಹಕಾರ ಅವಕಾಶಗಳು ಮತ್ತು ಸವಾಲುಗಳು ಕುರಿತು ಪ್ಯಾನಲ್ ಚರ್ಚೆಯನ್ನು ನಡೆಸಲಾಗಿತ್ತು ಈ ಸಂದರ್ಭದಲ್ಲಿ ಇನ್ನು ಚೀನಾದಲ್ಲಿನ ಭಾರತದ ರಾಯಭಾರಿ ಪ್ರದೀಪ್ ಕುಮಾರ್ ರಾವತ್ ಅವರು ಪ್ಯಾನಲ್ ಚರ್ಚೆಯಲ್ಲಿ ಭಾಗವಹಿಸಿದರು ಅಂದರೆ ಈ ಒಂದು ಬ್ರಿಕ್ಸ್ ಒಂದು ಸಹಕಾರಗೋಸ್ಕರ ಅಲ್ಲಿ ಒಂದು ಏನು ಮಾಡಿದರು ಒಂದು ಪ್ಯಾನಲನ್ನು ಎಸ್ಟಾಬ್ಲಿಷ್ಮೆಂಟ್ ಮಾಡಿದರು ಪ್ಯಾನಲ್ ಅಂದರೆ ಒಂದು ಗಣ್ಯ ವ್ಯಕ್ತಿಗಳು ಸೇರಿರತಕ್ಕಂಥ ಒಂದು ಸಮಿತಿ ಅಂತ ಹೇಳ್ಬೋದು ಅದರಲ್ಲಿ ಭಾರತ ಪರವಾಗಿ ಭಾರತ ರಾಯಭಾರಿ ಪ್ರದೀಪ್ ಕುಮಾರ್ ಅವರಿದ್ದರು ಅದರಲ್ಲಿ ಏನು ಡಿಸ್ಕಷನ್ ಮಾಡುವಂದರೆ ಬ್ರಿಕ್ಸ್ ದೇಶಗಳು ಎದುರಿಸ್ತಿರುವ ಸವಾಲುಗಳ ಬಗ್ಗೆ ಡಿಸ್ಕಷನ್ ಮಾಡಿದರೆ ಅದರಲ್ಲಿ ಮೂರು ಅಂದರೆ ಯಾವುದು ಡಾಮಿನೆಂಟ್ ಸವಾಲುಗಳಂದರೆ ಒಂದು ಅಸಮ ಆರ್ಥಿಕ ಮತ್ತು ಸಾಮಾಜಿಕ ಅಭಿವೃದ್ಧಿ ಅಸಮವಾಗಿ ಅಸಮಾನತೆಯಿಂದ ಹೆಂಗೆ ಆರ್ಥಿಕ ಮತ್ತು ಸಾಮಾಜಿಕ ಅಭಿವೃದ್ಧಿ ಆಗ್ತಾ ಇದೆ ಇದನ್ನು ಹೆಂಗೆ ನಾವು ರೆಡ್ಯೂಸ್ ಮಾಡಬೇಕು ಇನ್ನು ಬಡತನವನ್ನು ಯಾವ ಥರ ನಿರ್ಮೂಲನೆ ಮಾಡಬೇಕು ಅನ್ನೋದು ಅದರ ಬಗ್ಗೆ ಏನೇ ಮಾಡಿದೆ ಚರ್ಚೆಯನ್ನು ಮಾಡಲಾಗಿದೆ ಇಷ್ಟು ಗೊತ್ತಿರಬೇಕು ನೆಕ್ಸ್ಟ್ ಪ್ರಶ್ನೆ ಅಂತ ಕೇಳಿದ್ರೆ ನೋಡಿರಿ ಇತ್ತೀಚೆಗೆ ಯಾರನ್ನು G20ಗಾಗಿ ಭಾರತದ ಹೊಸ ಸೇರ್ಪಾಯಿಗೆ ಆಯ್ಕೆ ಮಾಡಲಾಗಿದೆ ವೆರಿ ಇಂಪಾರ್ಟೆಂಟು ಬಹಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಫ್ಯಾಕ್ಟ್ ಇದು ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಯಾವುದಂದರೆ ಅಮಿತಾಬ್ ಕಾಂತ್ ಇಸ್ ದ ರೈಟ್ ಆನ್ಸರ್ ಅಮಿತಾಬ್ ಕಾಂತ್ ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ನೋಡಿರಿ ಅಮಿತಾಬ್ ಕಾಂತ್ ಅವರ ಬಗ್ಗೆ ಮಾತಾಡ್ತಾ ಬಂದಾಗ ಇವರು ಏನಾಗಿದ್ರೆ ಅಂದರೆ ನೀತಿ ಆಯೋಗದ CEO ಆಗಿ ಕಾರ್ಯವನ್ನು ನಿರ್ವಹಿಸಿದ್ದಾರೆ ಅರ್ಥ ಆಯ್ತಾ ನೀತಿ ಆಯೋಗ ನ್ಯಾಷನಲ್ ಇನ್ಸ್ಟಿಟ್ಯೂಷನ್ ಫಾರ್ ಟ್ರಾನ್ಸ್ಫಾರ್ಮಿಂಗ್ ಇಂಡಿಯಾ ಅಮಿತಾಬ್ ಕಾಂತ್ ಅವರ ಬದಲಿಗೆ ಈಗ ಯಾರಾಗಿದ್ರೆ ಅಂದರೆ ಸುಮನ್ ಬೇರಿ ಅವರು ನೀತಿ ಆಯೋಗದ CEO ಆಗಿ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದಾರೆ ಪ್ರಸ್ತುತವಾಗಿ ನೀತಿ ಆಯೋಗದ CEO ಯಾರೀ ಸುಮನ್ ಬೇರಿ ಇನ್ನು ಅಮಿತಾಬ್ ಕಾಂತ್ ಅವರನ್ನು G20 ಶೆರ್ಪಾ ಆಗಿ ಆಯ್ಕೆ ಮಾಡಲಾಗಿದೆ ಇಲ್ಲಿ ಶೆರ್ಪಾ ಅಂದರೆ ಏನಂತ ಹೇಳ್ತೀವಿ ಅಂದರೆ ಮುಖ್ಯಸ್ಥ ಅಂತ ಹೇಳ್ತೀವಿ ಮುಖ್ಯಸ್ಥ ಅಂತ ಹೇಳ್ತೀವಿ ಗೊತ್ತಿರಬೇಕು ಇನ್ನು G20 ಬಗ್ಗೆ ನಾನು ಸುಮಾರು 5-6 ಬಾರಿ ಏನು ಮಾಡಿದ್ದೀನಿ ಡಿಸ್ಕಷನ್ ಮಾಡಿದ್ದೀನಿ ಮತ್ತೆ G20 ಬಗ್ಗೆ ಡಿಸ್ಕಷನ್ ಮಾಡೋದು ಬೇಡ ಬಿಕಾಸ್ ಹಳಬರಿಗೆ ಏನಾಗುತ್ತೆ ತೊಂದರೆ ಆಗ್ಬೋದು ನಾನು ಅದಕ್ಕೆ ಹೇಳಿದ್ದೀನಿ ಯಾರು ನೀವು ಹೊಸಬ್ರಿದ್ದೀರಿ ನಮ್ಮ ನೋಟ್ಸ್ಗಳನ್ನು ಡೈಲಿ ರಿವೈಸ್ ನೋಟ್ಸ್ಗಳನ್ನು ತೊಗೊಳ್ಳಿ ರಿವೈಸ್ ಮಾಡಿ ಡೈಲಿ ಕ್ಲಾಸ್ ಕೇಳಿ ಇಟ್ಸ್ ಬಿಕಮ್ ವೆರಿ ಯೂಸ್ಫುಲ್ ಫಾರ್ ಯುವರ್ ಎಕ್ಸಾಮಿನೇಷನ್ಸ್ ಅರ್ಥ ಆಯ್ತಾ ಎಸ್ ಇದ್ರ ಬಗ್ಗೆ ಮಾತಾಡ್ತಾ ಬಂದಾಗ ನೋಡಿ ನೀತಿ ಆಯೋಗದ ಮಾಜಿ CEO ಅಂದರೆ ಚೀಫ್ ಎಕ್ಸಿಕ್ಯೂಟಿವ್ ಆಫೀಸರ್ ಅಂತ ಹೇಳ್ತೀವಿ ಅಮಿತಾಬ್ ಕಾಂತ್ ಅವರನ್ನು G20ಗಾಗಿ ಭಾರತದ ಹೊಸ ಶೆರ್ಪಾ ಆಗಿ ನೇಮಕ ಮಾಡಲಾಗಿದೆ ಶೆರ್ಪಾ ಅಂದರೆ ಮುಖ್ಯಸ್ಥ ಅಂತ ಹೇಳಿದೆ ನಾನು ಇನ್ನು ಅವರು ಪಿಯೂಷ್ ಗೋಯಲ್ ಬದಲಿಗೆ G20 ಶೆರ್ಪಾ ಆಗಿ ಕಾರ್ಯನಿರ್ವಹಿಸಲಿದ್ದಾರೆ ವೆರಿ ಇಂಪಾರ್ಟೆಂಟ್ ಮೊದಲು ಯಾರಿದ್ದರು ಪಿಯೂಷ್ ಗೋಯಲ್ ಇದ್ದರು ಅವರ ಬದಲಿಗೆ ಅಮಿತಾಬ್ ಕಾಂತ್ ಅವರನ್ನು ಆಯ್ಕೆ ಮಾಡಲಾಗಿದೆ ಪಿಯೂಷ್ ಗೋಯಲ್ ಅವರನ್ನು ಸೆಪ್ಟೆಂಬರ್ 2021 G20 ಶೆರ್ಪಾ ಆಗಿ ನೇಮಕವನ್ನು ಮಾಡಲಾಗಿತ್ತು ಇವಾಗ ಏನು ಮಾಡಿ ಯಾರಿಗೆ ಆಯ್ಕೆ ಮಾಡಿದರೆ ನೀತಿ ಆಯೋಗದ ಮಾಜಿ CEO ಆಗಿರ್ತಕ್ಕಂಥ ಅಮಿತಾಬ್ ಕಾಂತ್ ಅವರಿಗೆ ಇನ್ನು 2022 ಭಾರತವು G20 ಅಧ್ಯಕ್ಷ ಸ್ಥಾನವನ್ನು ವಹಿಸಿಕೊಳ್ಳಲಿರುವುದರಿಂದ ಅಮಿತಾಬ್ ಕಾಂತ್ ಅವರನ್ನು ನೇಮಿಸಲಾಗಿದೆ ಹಾಗಾದರೆ ಯಾವಾಗ ನಡೆಯುತ್ತೆ ಭಾರತದಲ್ಲಿ ಭಾರತದ ಅಧ್ಯಕ್ಷತೆ ವಹಿಸ್ಕೊಳ್ತಾ ಇದೆ ಎದರದಂದರೆ G20 ಸಂಘಟನೆಯ ಅಧ್ಯಕ್ಷತೆ 2022 ಸಾಲೆಂದು ಭಾರತವು ಡಿಸೆಂಬರ್ 1, 2022 ನವೆಂಬರ್ 30, 2023 ಅವಧಿಯಲ್ಲಿ G20 ಅಧ್ಯಕ್ಷ ಸ್ಥಾನವನ್ನು ವಹಿಸಿಕೊಳ್ಳಲಾಗಿದೆ ವೆರಿ ಇಂಪಾರ್ಟೆಂಟ್ ಇದನ್ನು ಕೂಡ ಡೇಟ್ ಗೊತ್ತಿರಬೇಕು ಎಲ್ಲಿಂದ ಎಲ್ಲಿವರೆಗೆ ವಹಿಸ್ಕೊಳ್ತಾ ಇದೆ ಅಂತಕ್ಕಂಥದ್ದು ಬಿಕಾಸ್ ಎಕ್ಸಾಮಲ್ಲಿ ಡೈರೆಕ್ಟಾಗಿ ಪ್ರಶ್ನೆಯನ್ನು ಕೇಳ್ಬೋದು ಇನ್ನು G20ಗಾಗಿ ಇತರ ಶೆರ್ಪಾಗಳಲ್ಲಿ ಶಕ್ತಿಕಾಂತ್ ದಾಸ್ ಅವರು ಸುರೇಶ್ ಪ್ರಭು ಅವರು ಮತ್ತು ಮಾಟೋವ್ ಸಿಂಗ್ ಆವುಲೆ ಅವರು ಸೇರಿದ್ದಾರೆ ಇವರನ್ನೂ ಕೂಡ ಏನು ಮಾಡಿದರೆ ಇತರ ಒಂದು ಶೆರ್ಪಾಗಳಾಗಿ ಆಯ್ಕೆ ಮಾಡಿದ್ದಾರೆ ಬಟ್ ಮುಖ್ಯ ಶೆರ್ಪಾಗಿ ಯಾರಿಗೆ ಆಯ್ಕೆ ಮಾಡಿದ್ದಾರೆ ಅಮಿತಾಬ್ ಕಾಂತ್ ಅಂತಕ್ಕಂಥದ್ದು ಗೊತ್ತಿರಬೇಕು ಇನ್ನು ನೋಡಿ ನೆಕ್ಸ್ಟ್ ಪ್ರಶ್ನೆ ಅಂತ ಕೇಳಿದ್ರೆ ಅಂದರೆ ಇದು ಬಹಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಪ್ರಶ್ನೆ ನೋಡಿ ಇತ್ತೀಚೆಗೆ ಟಿಹಾನ್ ಎಂಬುದು ಒಂದು ಇತ್ತೀಚೆಗೆ ಸುದ್ದಿಯಲ್ಲಿದ್ದ ಆಗಬೇಕಿದು ಸಾರಿ ಐ ಆಮ್ ಎಕ್ಸ್ಟ್ರೀಮ್ಲಿ ಸಾರಿ ಇಲ್ಲಿ ಸ್ವಲ್ಪ ಇದಾಗಬೇಕು ಇತ್ತೀಚೆಗೆ ಸುದ್ದಿಯಲ್ಲಿದ್ದ ಟಿಹಾನ್ ಎಂಬುದು ಒಂದು ಅಂತ ಪ್ರಶ್ನೆ ಕೇಳಿದರೆ ಸೊ ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಯಾವುದಂದರೆ ಇದು ಒಂದು ಸ್ವಾಯತ್ತ ನ್ಯಾವಿಗೇಷನ್ ಸೌಲಭ್ಯ ಅಂತ ಕರಿತೀವಿ ಅರ್ಥ ಆಯ್ತಾ
ಸೆಲ್ಫ್ ನ್ಯಾವಿಗೇಟಿಂಗ್ ಫೆಸಿಲಿಟಿ ಅಂತ ಹೇಳ್ತೀವಿ, ಟಿಯಾನ್ ಅಂತಕ್ಕಂಥದ್ದು ಒಂದು, ಸಾರಿ ಅದತ್ತ ಆಟೋನಾಮಸ್ ನ್ಯಾವಿಗೇಷನ್ ಫೆಸಿಲಿಟಿ ಅಂತ ಹೇಳ್ತೀವಿ. ಇದರ ಬಗ್ಗೆ ಮಾತಾಡ್ತಾ ಬಂದಾಗ ನೋಡ್ರಿ, ಕೇಂದ್ರ ವಿಜ್ಞಾನ ಮತ್ತು ತಂತ್ರಜ್ಞಾನದ ರಾಜ್ಯ ಸಚಿವರಾಗಿರ್ತಕ್ಕಂಥ ಜಿತೇಂದ್ರ ಸಿಂಗ್ ಅವರು ಇತ್ತೀಚೆಗೆ ಟಿಹಾನ್ ಅಥವಾ ತಿಹಾನ್ ಎಂಬ ಭಾರತದ ಮೊದಲ ಸ್ವಾಯತ್ತ ನ್ಯಾವಿಗೇಷನ್ ಫೆಸಿಲಿಟಿ ಅಥವಾ ನ್ಯಾವಿಗೇಷನ್ ಸೌಲಭ್ಯವನ್ನು ಉದ್ಘಾಟಿಸಿದರು. ಆಟೋನಾಮಸ್ ನ್ಯಾವಿಗೇಟಿಂಗ್ ಫೆಸಿಲಿಟಿ ಅಂತ ಹೇಳ್ತೀವಿ. ನ್ಯಾವಿಗೇಷನ್ ಅಂದರೆ ಏನಂದರೆ ನಾವು ಟ್ರ್ಯಾಕ್ ಮಾಡ್ತೀವಲ್ಲ, ಫಾರ್ ಎಕ್ಸಾಂಪಲ್ಲು ಜಿ ಪಿ ಎಸ್ ಥರ, ಅದೇ ಥರ ಇದನ್ನು ಕೂಡ. ಹೆಂಗಂದರೆ ಜಿ ಪಿ ಎಸ್ ನಾವು ಟ್ರ್ಯಾಕ್ ಮಾಡಿಬಿಟ್ಟು ಈಗ ಒಂದು ವಿಮಾನ ಹೋಗ್ತಾ ಇದೆ ಅಂದರೆ ಅದು ಎಲ್ಲಿದೆ ಅಂತ ಟ್ರ್ಯಾಕ್ ಮಾಡ್ಬೋದಲ್ಲ, ಅದೇ ಥರನಾಗಿ ಭಾರತದ ಒಂದು ಆಟೋನಾಮಸ್ ನ್ಯಾವಿಗೇಟಿಂಗ್ ಫೆಸಿಲಿಟಿ ದ್ಯಾಟ್ ಈಸ್ ಟಿಹಾನ್ ಅಂತಕ್ಕಂಥದ್ದು ಜಿತೇಂದ್ರ ಸಿಂಗ್ ಅವರು ಏನು ಮಾಡಿದರು, ಉದ್ಘಾಟನೆಯನ್ನು ಮಾಡಿದ್ದಾರೆ. ಇನ್ನು ಟಿಹಾನನ್ನು IIT ಹೈದರಾಬಾದ್ನ ಕ್ಯಾಂಪಸ್ನಲ್ಲಿ ಇದನ್ನು ಉದ್ಘಾಟನೆ ಮಾಡಲಾಗಿತ್ತು. ಇದನ್ನು ಕೇಂದ್ರ ವಿಜ್ಞಾನ ಮತ್ತು ತಂತ್ರಜ್ಞಾನ ಸಚಿವಾಲಯವು 130 ಕೋಟಿ ರು ವೆಚ್ಚದಲ್ಲಿ ಅಭಿವೃದ್ಧಿಪಡಿಸಿದೆ. ವೆರಿ ಇಂಪಾರ್ಟೆಂಟ್, ನಮಗೇನು ಗೊತ್ತಿರಬೇಕು, ಇತ್ತೀಚೆಗೆ ಸುದ್ದಿಯಲ್ಲಿರ್ತಕ್ಕಂಥ ಟಿಹಾನ್ ಅಂತಕ್ಕಂಥದ್ದು ಆಟೋನಾಮಸ್ ನ್ಯಾವಿಗೇಟಿಂಗ್ ಫೆಸಿಲಿಟಿ, ಇದು ಭಾರತದ ಮೊದಲ ಆಟೋನಾಮಸ್ ನ್ಯಾವಿಗೇಟಿಂಗ್ ಫೆಸಿಲಿಟಿ. ಯಾರು ಉದ್ಘಾಟನೆ ಮಾಡಿದ್ರು, ಜಿತೇಂದ್ರ ಸಿಂಗ್ ಅವರು ಉದ್ಘಾಟನೆ ಮಾಡಿದ್ರು. ಹಾಗಾದರೆ ಯಾರು ಇದನ್ನು ಅಭಿವೃದ್ಧಿಪಡಿಸಿದೆ ಅಂತಕ್ಕಂಥ ಪ್ರಶ್ನೆ ಕೇಳೋದಕ್ಕೆ, ಕೇಂದ್ರ ವಿಜ್ಞಾನ ಮತ್ತು ತಂತ್ರಜ್ಞಾನ ಸಚಿವಾಲಯ ಅಂತಕ್ಕಂಥದ್ದು ತಮ್ಮ ತಲೆಯಲ್ಲಿ ಇರಬೇಕು. ಎಸ್, ನೆಕ್ಸ್ಟ್ ನೋಡ್ರಿ, ಟಿಹಾನ್ ಬಗ್ಗೆ ನಾವು ಮಾತಾಡ್ತಾ ಬಂದಾಗ ಇದಕ್ಕೇನು ಕರಿತೀವಿ ನಾವು, ಇದರ ವಿಸ್ತೃತ ರೂಪ ಟೆಕ್ನಾಲಜಿ ಇನೋವೇಷನ್ ಹಬ್ ಆನ್ ಆಟೋನಾಮಸ್ ನ್ಯಾವಿಗೇಷನ್. ವೆರಿ ಇಂಪಾರ್ಟೆಂಟ್, ಎಕ್ಸಾಮಲ್ಲಿ ಪ್ರಶ್ನೆ ಕೇಳಬಹುದು, ಟಿಹಾನ್ದ ಒಂದು ವಿಸ್ತೃತ ರೂಪ ಏನು, ಟೆಕ್ನಾಲಜಿ ಇನೋವೇಷನ್ ಹಬ್ ಆನ್ ಆಟೋನಾಮಸ್ ನ್ಯಾವಿಗೇಷನ್. ಇದು ಬಹುಶಿಸ್ತೀಯ ಉಪಕ್ರಮವಾಗಿದ್ದು ಭವಿಷ್ಯದ ಮತ್ತು ಮುಂದಿನ ಪೀಳಿಗೆಗಾಗಿ ಸ್ಮಾರ್ಟ್ ಮೊಬಿಲಿಟಿ ತಂತ್ರಜ್ಞಾನದಲ್ಲಿ ಭಾರತವನ್ನು ಜಾಗತಿಕ ಮಟ್ಟದಲ್ಲಿ ಪ್ರಸಿದ್ಧಿಯಾಗಿ ಮಾಡಲು ಪ್ರಾರಂಭಿಸಲಾಗಿದೆ. ಬಹಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಫ್ಯಾಕ್ಟು. ಇಲ್ಲಿ ಏನು ಕೊಟ್ಟಿದ್ದಾರೆ, ಸ್ಮಾರ್ಟ್ ಮೊಬಿಲಿಟಿ ಅಂತ ಕೊಟ್ಟಿದ್ದಾರೆ. ಸ್ಮಾರ್ಟ್ ಮೊಬಿಲಿಟಿ ಅಂದರೆ ನಾನು ಈಗಾಗಲೇ ಹೇಳಿದೆ, ಯಾವ ಥರ ನಾವು GPSನ್ನು ಬೆಳೆಸಿಕೊಂಡು ಒಂದು ಮೊಬಿಲಿಟಿಗಳನ್ನು ಟ್ರ್ಯಾಕ್ ಮಾಡ್ತೀವಿ, ಅದೇ ಥರನಾಗಿ ಈ ಟಿಹಾನ್ವನ್ನು ಯೂಸ್ ಮಾಡಿಕೊಂಡು ಕೂಡ ನಾವೇನು ಮಾಡೋದು, ಮೊಬಿಲಿಟಿಗಾಗಿ ವೆಹಿಕಲ್ಸನ್ನು ಏನು ಮಾಡ್ಬೋದು, ಟ್ರ್ಯಾಕ್ ಮಾಡ್ಬೋದು. ಅರ್ಥ ಆಯ್ತಾ? ಇವೆಲ್ಲ ಮಾಹಿತಿ ತಮ್ಮ ತಲೆಯಲ್ಲಿರಬೇಕು. ಬಿಕಾಸ್ ಎಕ್ಸಾಮಲ್ಲಿ ಕೇಳಿದಾಗ ಟಿಹಾನ್ ಅಂತಕ್ಕಂಥ ಕೇಳಿದಾಗ ತಮಗೇನಾಗುತ್ತೆ, ಅಲ್ಲಿ ಹೊಳಿತಾ ಇರಲ್ಲ. ನೀವು ಕರೆಕ್ಟಾಗಿ ಕ್ಲಾಸನ್ನು ಕೇಳಿ ಡೈಲಿ ಡೈಲಿ ಅಪ್ಡೇಟ್ ಆಗ್ತಾಯಿದ್ರೆ, ಡೈಲಿ ಮತ್ತು ರಿವೈಸ್ ಮಾಡ್ತಾಯಿದ್ರೆ ನಿಮ್ಮ ನೋಟ್ಸ್ಗಳನ್ನು, ಅವಾಗೇನಾಗುತ್ತೆ, ಎಕ್ಸಾಮಲ್ಲಿ ಆರಾಮಾಗಿ ನೀವು ಟಿಕ್ ಮಾಡ್ಬೋದು. ಎಸ್, ನೆಕ್ಸ್ಟ್ ನೋಡೋಣ. ನೋಡಿರಿ, ಇದು ಇನ್ನೂ ಈ ಮಾಹಿತಿ ಕೊಡಿದ್ರೆ ಏನಂದರೆ, ವೇದಿಕೆಯು ಸ್ಥಳೀಯ ಮತ್ತು ಜಾಗತಿಕ ಮಟ್ಟದಲ್ಲಿ ಉದ್ಯಮ, ಶೈಕ್ಷಣಿಕ ಮತ್ತು R&D ರಿಸರ್ಚ್ ಆ್ಯಂಡ್ ಡೆವಲಪ್ಮೆಂಟ್ ಲ್ಯಾಬ್ಗಳ ನಡುವೆ ಉತ್ತಮ ಗುಣಮಟ್ಟದ ಸಂಶೋಧನಾ ಸೌಲಭ್ಯವನ್ನು ಏನು ಮಾಡುತ್ತೆ, ಇದು ಒದಗಿಸುತ್ತೆ ಅಂತಕ್ಕಂಥದ್ದು ಕೊಟ್ಟಿದ್ದಾರೆ. ಇನ್ನು ನೆಕ್ಸ್ಟ್ ಪ್ರಶ್ನೆ ಅಂತ ಕೇಳಿದೆ ನೋಡಿರಿ, ನೆಕ್ಸ್ಟ್ ಪ್ರಶ್ನೆ ಬಹಳ ಇಂಪಾರ್ಟೆಂಟು, ಮುಂಬೈ ಷೇರು ಮಾರುಕಟ್ಟೆ ಯಾವಾಗ ಪ್ರಾರಂಭಗೊಂಡಿತ್ತು ಅಂತಕ್ಕಂಥ ಪ್ರಶ್ನೆಯನ್ನು ಕೇಳಿದರೆ, ಅದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಯಾವುದಂದರೆ, ಎರಡನೇ ಆಪ್ಷನ್ ಯಾವುದಂದರೆ 1875 ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರವಾಗಿದೆ. ಹಾಗಾದರೆ ಮುಂಬೈ ಷೇರು ಮಾರುಕಟ್ಟೆ ಅಥವಾ BSE ಅಂತ ಹೇಳ್ತೀವಿ, ಹಾಗಾದರೆ BSE ಅಂದರೆ ಹೇಳ್ರಿ, ಬಾಂಬೆ ಸ್ಟಾಕ್ ಎಕ್ಸ್ಚೇಂಜ್ ಅಂತ ಹೇಳ್ತೀವಿ, ಬಾಂಬೆ ಸ್ಟಾಕ್ ಎಕ್ಸ್ಚೇಂಜ್ ಅಂತ ಹೇಳ್ತೀವಿ. ಈ BSE ಬಗ್ಗೆ, ಈ ಬಾಂಬೆ ಸ್ಟಾಕ್ ಎಕ್ಸ್ಚೇಂಜ್ ಬಗ್ಗೆ ಇವತ್ತೇ ಯಾಕೆ ಪ್ರಶ್ನೆಯನ್ನು ಕೇಳಲಾಗುತ್ತಂದರೆ, ದೇರ್ ಈಸ್ ಎ ಹಿಸ್ಟಾರಿಕಲ್ ರೀಸನ್. ವಾಟ್ ಈಸ್ ದ ಹಿಸ್ಟಾರಿಕಲ್ ರೀಸನ್? July 9, 1875 ಬಾಂಬೆ ಸ್ಟಾಕ್ ಎಕ್ಸ್ಚೇಂಜ್ ಭಾರತದಲ್ಲಿ ಸ್ಥಾಪನೆಯಾಯಿತು. ಆದ್ದರಿಂದ ಇದರ ಮೇಲೆ ಪ್ರಶ್ನೆಯನ್ನು ಕೇಳಲಾಗಿತ್ತು, ನಿಮ್ಮ ನ್ಯೂಸ್ ಪೇಪರಲ್ಲಿ ಕೂಡ ಕಾಣಿಸಿಕೊಂಡಿದೆ. ಇದರ ಕುರಿತು ನಾವು ಡಿಸ್ಕಷನ್ ಮಾಡ್ತಾ ಹೋಗೋಣ. ನೋಡಿ, ಭಾರತದ ಹಣಕಾಸು ವಹಿವಾಟಿನ ಕೇಂದ್ರ ಬಿಂದುವಾಗಿರುವ ಮುಂಬೈ ಷೇರು ಮಾರುಕಟ್ಟೆ ಅಥವಾ ಬಾಂಬೆ ಸ್ಟಾಕ್ ಎಕ್ಸ್ಚೇಂಜ್ ಆರಂಭವಾಗಿದ್ದು ಕ್ರಿಸ್ತ ಶಕ 1875 July 9 ವೆರಿ ಇಂಪಾರ್ಟೆಂಟ. ನಿಮ್ಮ ಎಕ್ಸಾಮಲ್ಲಿ ಡೈರೆಕ್ಟಾಗಿ ಪ್ರಶ್ನೆಯನ್ನು ಕೇಳಬಹುದು, ಬಿಕಾಸ್ ಇದು ನ್ಯೂಸ್ ಪೇಪರಲ್ಲಿ ಕಾಣಿಸಿಕೊಂಡಿದ್ದು. ಏನಂತ ಕೇಳಬಹುದು, ಬಾಂಬೆ ಸ್ಟಾಕ್ ಎಕ್ಸ್ಚೇಂಜ್ ಅಥವಾ BSE ಯಾವಾಗ ಸ್ಥಾಪನೆಯಾಯಿತಂದರೆ 1875 July 9. ಈ ಒಂದು ಮುಂಬೈ ಷೇರು ಮಾರುಕಟ್ಟೆಗೆ August 31, 1957 ಭಾರತ ಸರ್ಕಾರ ಮೊಟ್ಟ ಮೊದಲ ಬಾರಿಗೆ ಮಾನ್ಯತೆಯನ್ನು ನೀಡಿತು. ಈ ಮುಂಬೈ ಷೇರು ಮಾರುಕಟ್ಟೆ ಅಥವಾ ಬಾಂಬೆ ಸ್ಟಾಕ್ ಎಕ್ಸ್ಚೇಂಜ್ಗೆ ಭಾರತ ತನ್ನ ಮಾನ್ಯತೆಯನ್ನು ಯಾವಾಗ ಕೊಡ್ತಂದರೆ, August 31, 1957 ಇದಕ್ಕೇನು ಮಾಡ್ತು, ಮಾನ್ಯತೆಯನ್ನು ಕೊಡ್ತು. ಇನ್ನೊಂದು ಯಾವುದು ಬರುತ್ತಂದರೆ, ಇಲ್ಲಿ ನ್ಯಾಷನಲ್ ಸ್ಟಾಕ್ ಎಕ್ಸ್ಚೇಂಜ್ ಅಂತ ಬರುತ್ತೆ. ಯಾವುದಾದ್ರೆ ನ್ಯಾಷನಲ್ ಸ್ಟಾಕ್ ಎಕ್ಸ್ಚೇಂಜ್, ಈ ನ್ಯಾಷನಲ್ ಸ್ಟಾಕ್ ಎಕ್ಸ್ಚೇಂಜು ಕೂಡ ಏನು ಬಾಂಬೆ ಸ್ಟಾಕ್ ಎಕ್ಸ್ಚೇಂಜ್ ಇದೆಯಲ್ಲ, ಇದೇ ಥರನಾಗಿ ಕೆಲಸವನ್ನು ಮಾಡುತ್ತೆ. ಬಟ್ ಬಾಂಬೆ ಸ್ಟಾಕ್ಸ್ ಎಕ್ಸ್ಚೇಂಜ್ದಲ್ಲಿ 30 ಕಂಪ್ನಿಗಳನ್ನು ಟ್ರ್ಯಾಕ್ ಮಾಡಲಾಗುತ್ತೆ.
ಇನ್ ಕೇಸ್ ಆಫ್ ಎನ್ ಎಸ್ ಸಿದಲ್ಲಿ 50 ಕಂಪನಿಗಳನ್ನು ಟ್ರ್ಯಾಕ್ ಮಾಡಲಾಗುತ್ತೆ. ಸೊ ದಟ್ ಆದ್ದರಿಂದಾಗಿ ಎನ್ ಎಸ್ ಸಿ ಬಿಡುಗಡೆ ಮಾಡಿರ್ತಕ್ಕಂಥ ಸೂಚ್ಯಾಂಕವನ್ನು ನಿಫ್ಟಿ 50 ಅಂತ ಕರಿತೀವಿ. ಎನ್ ಎಸ್ ಸಿ ಬಿಡುಗಡೆ ಮಾಡುವ ಸೂಚ್ಯಾಂಕ ಯಾವುದು ಹೇಳ್ರಿ? ನಿಫ್ಟಿ ಅಂತಕ್ಕಂಥದ್ದು. ಇನ್ನು ಬಿ ಎಸ್ ಸಿ ಬಿಡುಗಡೆ ಮಾಡುವ ಪ್ರಮುಖ ಸೂಚ್ಯಾಂಕ ಯಾವುದಂದರೆ ಅದಕ್ಕೆ ನಾವೇನು ಕರಿತೀವಿ? ಸೆನ್ಸೆಕ್ಸ್ ಅಂತ ಹೇಳ್ತೀವಿ, ಅಥವಾ ಬಿ ಎಸ್ ಸಿ 30 ಅಂತಲೂ ಕೂಡ ನಾವು ಕರಿತೀವಿ. ಇದನ್ನು ಕೂಡ ಗೊತ್ತಿರಬೇಕು. ಇದರ ಬಗ್ಗೆ ಮಾತಾಡ್ತಾ ಬಂದಾಗ ನೋಡಿ, ಬಾಂಬೆ ಸ್ಟಾಕ್ ಎಕ್ಸ್ಚೇಂಜ್ ಲಿಮಿಟೆಡ್ ಬಿ ಎಸ್ ಸಿ ಅಂತ ಹೇಳ್ತೀವಿ. ಇದರ 1875 ಜುಲೈ 9ರಂದು ಪ್ರಾರಂಭವಾಯಿತು. ಇದನ್ನು ಸ್ಥಾಪಕನೇ ಮಾಡಿದ್ರೆ ಯಾರಂದರೆ ಪ್ರೇಮ್ಚಂದ್ ಮತ್ತು ರಾಮಚಂದನ್ ಅವರು ಸ್ಥಾಪನೆ ಮಾಡ್ತಾರೆ. ಇದು ಏಷ್ಯಾದ ಅತ್ಯಂತ ಹಳೆಯ, ಬಹಳ ಇಂಪಾರ್ಟೆಂಟು, ಇನ್ನು ವಿಶ್ವದ 10ನೇ ದೊಡ್ಡ ಷೇರು ವಿನಿಮಯ ಕೇಂದ್ರವಾಗಿದೆ. ಎಕ್ಸ್ಚೇಂಜ್ ಅಂತ ನಾನು ಹೇಳಿದಲ್ವಾ, ವಿನಿಮಯ ಕೇಂದ್ರ ಇದೊಂದು. ಇದರ ಒಂದು ಕೇಂದ್ರ ಕಚೇರಿ ಎಲ್ಲದಂದರೆ ಮುಂಬೈನ ದಲಾಲ್ ಸ್ಟ್ರೀಟ್ನಲ್ಲಿ ಇದರ ಒಂದು ಕೇಂದ್ರ ಕಚೇರಿ ಇದೆ. ಬಹಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಫ್ಯಾಕ್ಟ್ಸ್ಗಳು. ಬಾಂಬೆ ಸ್ಟಾಕ್ ಎಕ್ಸ್ಚೇಂಜ್ ಅಂತಕ್ಕಂಥದ್ದು ಷೇರು ವಿನಿಮಯ. ಇಲ್ಲಿ ಏನು ಮಾಡ್ತಾರೆ ಅಂದರೆ, ಜನರು ತಮ್ಮ ಷೇರುಗಳನ್ನು ಖರೀದಿ ಮಾಡ್ತಾರೆ ಮತ್ತು ಈ ಷೇರುಗಳನ್ನು ಮತ್ತೊಬ್ಬರಿಗೆ ಮಾರಾಟ ಮಾಡ್ತಾ ಇರ್ತಾರೆ. ಇದು ಒಂದು ಷೇರು ವಿನಿಮಯ ಕೇಂದ್ರವಾಗಿದ್ದು, ಹಾಗಾದರೆ ಷೇರುಗಳನ್ನು ಇವರು ಖರೀದಿ ಮಾಡುವಾಗ ಆ ಷೇರುಗಳ ಬೆಲೆಗಳನ್ನು ಟ್ರ್ಯಾಕ್ ಮಾಡಬೇಕಾಗತ್ತೆ. ಷೇರುಗಳ ಬೆಲೆ ಹೆಚ್ಚಾಗಿದೆಯೋ ಅಥವಾ ಷೇರುಗಳ ಬೆಲೆ ಕಡಿಮೆ ಆಗದಂತ ನೋಡಬೇಕಾಗತ್ತೆ. ಈಗ ಏನಾದರೂ ಷೇರುಗಳ ಬೆಲೆಗಳನ್ನು ನಾವು ಹೆಚ್ಚಾದರೆ ಅದಕ್ಕೆ ನಾವೇನು ಕರಿತೀವಿ? ಗೂಳಿ ಪ್ರವೃತ್ತಿ ಅಂತ ಕರಿತೀವಿ. ದ್ಯಾಟ್ ಈಸ್ ಬುಲ್ ಟೆಂಡೆನ್ಸಿ ಅಂತ ಹೇಳ್ತೀವಿ. ಇನ್ನು ಷೇರುಗಳ ಬೆಲೆ ಕಡಿಮೆ ಆದರೆ ಅದಕ್ಕೇನು ಕರಿತೀವಿ ನಾವು? ಕರಡಿ ಪ್ರವೃತ್ತಿ ಅಂತ ಹೇಳ್ತೀವಿ. ಅದೇ ತರನಾಗಿ ಈ ಒಂದು ಬಾಂಬೆ ಸ್ಟಾಕ್ ಎಕ್ಸ್ಚೇಂಜ್ದಲ್ಲಿ ಗೂಳಿ ಪ್ರವೃತ್ತಿ ಇದೆಯೋ, ಷೇರುಗಳ ಬೆಲೆ ಹೆಚ್ಚಳ ಆಗಿದೆಯೋ, ಷೇರುಗಳ ಬೆಲೆ ಕಡಿಮೆ ಆಗಿದೆಯೋ ಅಂತ ತಿಳಿದುಕೊಳ್ಳಲು ಏನು ಮಾಡುತ್ತೆ? ಕೆಲವೊಂದು ಸೂಚ್ಯಾಂಕಗಳನ್ನು ಬಿಡುಗಡೆ ಮಾಡುತ್ತೆ. ಅವು ಸೂಚ್ಯಾಂಕಗಳು ಯಾವುವು ಅಂದರೆ ನೋಡಿ, ಬಿಡುಗಡೆ ಮಾಡುವ ಸೂಚ್ಯಾಂಕಗಳು ಬಿ ಎಸ್ ಸಿ ಮಿಡ್ ಕ್ಯಾಪ್, ಬಿ ಎಸ್ ಸಿ ಲಾರ್ಜ್ ಕ್ಯಾಪ್, ಇನ್ನು ಬಿ ಎಸ್ ಸಿ ಸ್ಮಾಲ್ ಕ್ಯಾಪ್ಸ್. ಅದರಲ್ಲಿ ಬಹಳ ಇಂಪಾರ್ಟೆಂಟ್ ಯಾವುದಂದರೆ ಸೆನ್ಸೆಕ್ಸ್ ಅಂತಕ್ಕಂಥದ್ದು. ಈ ಸೆನ್ಸೆಕ್ಸನ್ನು ಬಿಡುಗಡೆ ಮಾಡುವಾಗ ಅದರಲ್ಲಿ 30 ಕಂಪನಿಗಳನ್ನು ಮಾತ್ರ ಏನು ಮಾಡಲಾಗುತ್ತೆ? ಟ್ರ್ಯಾಕ್ ಮಾಡಲಾಗುತ್ತೆ. ಆದ್ದರಿಂದ ಇದನ್ನು ಸಿಂಪಲಾಗಿ ನಾವು ಬಿ ಎಸ್ ಸಿ 30 ಅಂತಲೂ ಹೇಳ್ಬೋದು. ಬಿ ಎಸ್ ಸಿ 30 ಈಸ್ ನಥಿಂಗ್ ಬಟ್ ಸೆನ್ಸೆಕ್ಸ್. ಸೆನ್ಸೆಕ್ಸ್ ಈಸ್ ನಥಿಂಗ್ ಬಟ್ ಇಟ್ ಈಸ್ ದ ಸೆನ್ಸಿಟಿವಿಟಿ ಇಂಡೆಕ್ಸ್ ವಿಚ್ ಈಸ್ ರಿಲೀಸ್ಡ್ ಬೈ ದಿ ಬಾಂಬೆ ಸ್ಟಾಕ್ ಎಕ್ಸ್ಚೇಂಜ್ ಅಂತಕ್ಕಂಥದ್ದು ಗೊತ್ತಿರಬೇಕು. ಎಸ್, ನೆಕ್ಸ್ಟ್ ನೋಡೋಣ. ನೋಡಿ, ನೆಕ್ಸ್ಟ್ ಏನು ಕೊಟ್ಟಿದ್ದಾರೆ? ಒನ್ ಲೈನರ್ಸ್ ಕೊಟ್ಟಿದ್ದಾರೆ. ಮೊದಲನೇ ಪ್ರಶ್ನೆ ಅಂತ ಕೊಟ್ಟಿದ್ದಾರೆ, ಸುದ್ದಿಯಲ್ಲಿ ಕಂಡುಬಂದ ಮಿಷನ್ ವಾತ್ಸಲ್ಯ ಯಾವ ಕೇಂದ್ರ ಸಚಿವಾಲಯದಿಂದ ಜಾರಿಗೆ ಬಂದ ಯೋಜನೆಯಾಗಿದೆ? ದ್ಯಾಟ್ ಈಸ್ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಅಭಿವೃದ್ಧಿ ಸಚಿವಾಲಯ. $300 billion ವಿಶ್ವ ಬ್ಯಾಂಕ್ ಅನುದಾನಿತ ಶಾಲಾ ಶಿಕ್ಷಣ ಯೋಜನೆಗೆ ಯಾವ ರಾಜ್ಯವು ಅನುಮೋದನೆ ಪಡೆದುಕೊಂಡಿದೆ ಅಂದರೆ ದ್ಯಾಟ್ ಈಸ್ ಛತ್ತೀಸ್ಗಢ ಅಂತಕ್ಕಂಥದ್ದು ಗೊತ್ತಿರಬೇಕು. ಇನ್ನು ನೆಕ್ಸ್ಟು, ಇಂಟ್ಯಾಂಜಿಬಲ್ ಕಲ್ಚರಲ್ ಹೆರಿಟೇಜ್ ಸಂರಕ್ಷಣೆಗಾಗಿ ಸಮಾವೇಶ ಯಾವ ಸಂಸ್ಥೆಗೆ ಸಂಬಂಧಿಸಿದೆ ಅಂದರೆ ದ್ಯಾಟ್ ಈಸ್ ಯುನೆಸ್ಕೋ. ನಿನ್ನೆ ನಾನು ಡಿಸ್ಕಷನ್ ಮಾಡಿದ್ದೀನಿ. ಇನ್ನು ಪ್ರಪಂಚದೊಂದಿಗೆ ಹಂಚಿಕೊಳ್ಳುವ ಭಾರತ ಸರ್ಕಾರದ ಎಲ್ಲ ಡಿಜಿಟಲ್ ಯೋಜನೆಗಳ ಏಕ ಭಂಡಾರದ ಹೆಸರೇನೆಂದರೆ ಇಂಡಿಯಾ ಸ್ಟ್ಯಾಕ್ ಗ್ಲೋಬಲ್ ಅಂತಕ್ಕಂಥದ್ದು. ಇನ್ನು ವಿಶೇಷ ಸಂಶೋಧನೆ ಮತ್ತು ಅಭಿವೃದ್ಧಿ ದ್ಯಾಟ್ ಈಸ್ ರಿಸರ್ಚ್ ಆ್ಯಂಡ್ ಡೆವಲಪ್ಮೆಂಟ್ ನೀತಿಯನ್ನು ಸ್ಥಾಪಿಸಿದ ಮೊದಲ ರಾಜ್ಯ ಯಾವುದಂದರೆ ದ್ಯಾಟ್ ಈಸ್ ಕರ್ನಾಟಕ. ಬಹಳ ಇಂಪಾರ್ಟೆಂಟ್ ಆಗಿರತಕ್ಕಂಥ ಪ್ರಶ್ನೆ, ಎಲ್ಲರೂ ತಮ್ಮ ತಲೆಯಲ್ಲಿ ಇರಬೇಕು. ಸೊ ಮತ್ತೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಅಲ್ಲಿಗಂಟ ಟೇಕ್ ಕೇರ್, ಬಾಯ್ ಬಾಯ್.